ನಮಸ್ಕಾರ ಎಲ್ಲರಿಗೂ ಸಜ್ಜನ ಹರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷಣೆ ಮೂವೀಸ್ ಓಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋಂತ ಬೆಲ್ ಐಕಾನ್ ಒತ್ತಿ. ನಿನ್ನೆ ಮುಂಬೈ ವರ್ಸಸ್ SRH ಮ್ಯಾಚ್ ಇದು ವಿಡಿಯೋ ಬರಲಿಲ್ಲ, ಎಲ್ಲಿ ಬ್ರೋ ವಿಡಿಯೋ ಅಂತ ಸುಮಾರು ಜನ ಕೇಳಿದಿರಿ. ಎಂತ ಹೇಳೋದು, ಕೆಲವರಿಗೆ ಪ್ಲೇಯಿಂಗ್ 11 ವಿಡಿಯೋ ನೋಡುವಂತ ಅಭ್ಯಾಸ ಇರೋದಿಲ್ಲ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆವು ನಮಗೆ ಒಂದು ಕಾರ್ಯಕ್ರಮ ಇದೆ, ಅದರಿಂದ ಬೆಳಗಿನ ಪಂದ್ಯ ಅಂದ್ರೆ ಮಧ್ಯಾಹ್ನದ ಪಂದ್ಯ ಫಸ್ಟ್ ಮ್ಯಾಚ್ ಮುಂಬೈ ವರ್ಸಸ್ SRH ಮ್ಯಾಚ್ ಇದು ವಿಡಿಯೋ ನಾಳೆ ಬರ್ತದೆ ಅಂದ್ರೆ ಇವತ್ತು ಬರ್ತದೆ ಅಂತ ಹೇಳಿದ್ದೆ. ಅದರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಮುಂಬೈ ಕ್ವಾಲಿಫೈ ಆಗಿದೆ ಪ್ಲೇ ಆಫ್ ಗೆ. ಎಂತ ಜಬ್ಬರ್ದಸ್ತಾಗಿ ಆಡಿದ್ರು ಅಂತಂದ್ರೆ ಸೀರಿಯಸ್ಲಿ ವಾಟ್ ವೆಂಟ್ ರಾಂಗ್ ಫಾರ್ RCB ಅಂತ ಬೇರೆ ವಿಡಿಯೋ ಮಾಡ್ತೇನೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿ ನಮ್ಮ ಒಂದು ಫ್ರಸ್ಟ್ರೇಷನ್ ಅನ್ನು ಹೊರಗಾಕೋದಿಲ್ಲ. ಇದು ಕೇವಲ ಮುಂಬೈ ವರ್ಸಸ್ SRH ಬಗ್ಗೆ ಮಾತ್ರ ಮಾತಾಡ್ತೇವೆ. ಸೂಪರ್ ಆಗಿ ಆಡಿದ್ರು ಮುಂಬೈ. ಕ್ವಾಲಿಫೈ ನಾವು ಯಾಕೆ ಆದೆವು ಅನ್ನುವ ಥರ ಆಟ ಆಡಿದರು. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡೋದಷ್ಟೇ, ಮತ್ತೆ ನಮ್ಮ ಫ್ರಸ್ಟ್ರೇಷನ್ ಹೊರಗಾಕೋದಿಲ್ಲ. ಈಗ ನೋಡಿ ಅಲ್ಲಿ RCB ಅಲ್ಲಿ ಕ್ಲಿಕ್ ಆಗ್ತಿದ್ದದ್ದು ಯಾರು, ಲೈಕ್ ಫ್ಯಾಫ್, ಮ್ಯಾಕ್ಸ್ವೆಲ್, ಕೊಹ್ಲಿ ಅಷ್ಟೇ. ಬಟ್ ಇಲ್ಲಿ ನೀವು ಮುಂಬೈ ಆನ್ ದ ಅದರ್ ಹ್ಯಾಂಡ್ ಮುಂಬೈ ಟೀಮನ್ನು ತೆಗೆದು ನೋಡಿ, ಯಾರಾದರೂ ಒಬ್ಬರದ್ದು ಕಾಂಟ್ರಿಬ್ಯೂಷನ್ ಇರ್ತಾ ಇರ್ತಿತ್ತು. ಬರೀ ಒಂದು ಸಿಂಗಲ್ ಪ್ಲೇಯರಿಂದ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿರೋದಲ್ಲ. ಈಗ ನೋಡಿ ಯಾರೆಲ್ಲ ನಮ್ಮ ಪ್ಲೇಯಿಂಗ್ ಇಲೆವೆನ್ ವಿಡಿಯೋ ನೋಡಿದ್ದೀರಿ ಮುಂಬೈ ವರ್ಸಸ್ SRH ಇದೆ, ಅದರಲ್ಲಿ ಕ್ಲಿಯರ್ ಆಗಿ ಜನಾರ್ದನ್ ಸರ್ ಅವರು ಹೇಳಿದರು ಎಂತ ಅಂದರೆ, ಗ್ರೀನ್ ಅನ್ನು ನೀವು ಫಿನಿಷರ್ ಅಂತ ನೀವು ತಪ್ಪಾಗಿ ಟ್ರೀಟ್ ಮಾಡ್ತಾ ಇದ್ದೀರಿ. ಅವರನ್ನು ಸ್ಲಾಗ್ ಓವರಲ್ಲಿ ಕಳಿಸ್ಬೇಡಿ, ಡೆತ್ ಓವರಲ್ಲಿ ಕಳಿಸ್ಬೇಡಿ, ಅವ್ರನ್ನು ಒನ್ ಡೌನ್ಗೆ ಕಳಿಸಿ ಅಂತ. ಒನ್ ಡೌನ್ ಕಳಿಸಿದ್ರು. ಇವತ್ತು 100 ಹೊಡೆದದಲ್ಲ, ಇವತ್ತು ಅಂದರೆ ನಿನ್ನೆ 47 ಬಾಲಿಗೆ 100 ದಡ 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 ದಡ. ಎಂಥ ಟೈಮಿಂಗ್ ಮಾರ, ಎಲ್ಲಿ ಸರ್ ರ್ಯಾಶ್ ಶಾಟ್ ಅಂತ ಇರಲಿಲ್ಲ. ಕೆಲವೊಂದು ಹೆಜ್ಜಾಗಿ ಹೋಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಸಹ ಹೆಜ್ಜಾಗಿ ಕೆಲವೊಂದ್ಸಲ 4 ಎಲ್ಲ ಹೋಗ್ತದೆ. ಅದು ಬಿಟ್ಟು ಓವರಾಲ್ ಶಾರ್ಟ್ಸ್ ಅಂತ ನೋಡಿದರೆ ತುಂಬ ರ್ಯಾಶ್ ಶಾಟ್ ಅಂತ ಏನಿರಲಿಲ್ಲ. ಫಸ್ಟ್ ಆಫ್ ಆಲ್ ಭಯಂಕರ ಶಕ್ತಿ ಉಂಟು, ಹೈಟ್ ಇದ್ದಾರೆ, ಅವರು ಸುಮ್ಮನೆ ಹೊಡೆದ್ರೆ ಸಹ ಹೋಗ್ತದೆ. ನಿನ್ನೆ ಅಂತೂ ಭಾರಿ ಚಂದ ಆಡಿದರು. ಫಸ್ಟ್ SRH ಬ್ಯಾಟಿಂಗ್ ಮಾಡಿ ಆ ಪಿಚ್ಚಲ್ಲಿ 200 ರನ್ ಕಲೆ ಹಾಕಿದರು. ಸೂಪರ್ ಬ್ರೋ, ಎಂಥ ಸೂಪರ್ ಕರ್ಮ. 16 ಓವರ್ಗೆ 174 ರನ್ ಆಗಿದ್ದಂಥ ತಂಡ ಲಾಸ್ಟ್ 4 ಓವರಲ್ಲಿ ಅದು ಎಂತ ಆಡಿದ ದೇವರಿಗೆ ಗೊತ್ತು. ಫಸ್ಟ್ ವಿಕೆಟ್ಗೆ 140 ಪಾರ್ಟ್ನರ್ಶಿಪ್ SRH ಇದೆ. ಅವರು ಯೂಶ್ವಲಿ ಈ IPL ಹೊಡಿತಿದ್ದದೇ 140 ರನ್ನು. ಸೊ ಅವ್ರು 140 ಪಾರ್ಟ್ನರ್ಶಿಪ್ ಫಸ್ಟ್ ವಿಕೆಟ್ಗೆ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಮಾರೆ, ಈ ಥರದ ಆಟ ಯಾಕೆ ಆಡಲಿಲ್ಲ ಅಂತೆಲ್ಲ ಅಂದ್ಕೊಳ್ತಿದ್ದವು. ವಿಭ್ರಾಂತ್ ಶರ್ಮಾ ಅವರು ಓಪನಿಂಗ್ ಬಂದರು ಇವತ್ತು, ಅಂದರೆ ಇವತ್ತು ಅಂದರೆ ಅಗೇನು ನಿನ್ನೆ, ಅವರ ಡೆಬ್ಯೂ ಇನ್ನಿಂಗ್ಸ್, ಅವರ 3ನೇ ಮ್ಯಾಚ್ IPL ಇದು. ಬಟ್ ಅವರಿಗೆ ಬ್ಯಾಟಿಂಗ್ ಸಿಕ್ಕಿರಲಿಲ್ಲ. ಡೆಬ್ಯೂ ಇನ್ನಿಂಗ್ಸಲ್ಲಿ ಹೈಯೆಸ್ಟ್ ರನ್ ಹೊಡೆದಂತಹ ಬ್ಯಾಟ್ಸ್ಮನ್, ಇಂಡಿಯನ್ ಬ್ಯಾಟ್ಸ್ಮನ್ ಅಂತೆ. ಡೆಬ್ಯೂ ಇನ್ನಿಂಗ್ಸಲ್ಲಿ ಅವರು ಹೊಡೆದದ್ದು 69 ರನ್, 47 ಬಾಲಿಗೆ 69 ರನ್ ಹೊಡೆದ್ರು. ಸೂಪರ್ ಆಗಿ ಆಡಿದರು. ನಮ್ಮ ಸರ ಸ್ವಲ್ಪ ಡುಮಣ್ಣ, ಸ್ವಲ್ಪ ಹೊಟ್ಟೆ ಎಲ್ಲ ಉಂಟು, ಪ್ಲಂಪಿ ಆಗಿದ್ದಾರೆ, ಸೂಪರ್ ಆಗಿ ಆಡಿದರು. ಮತ್ತೆ ಯಾರು ಆಡಿದ್ದು ಅವರಿಗೆ ಸಪೋರ್ಟ್ ಕೊಟ್ಟದ್ದು? ಮಯಾಂಕ್ ಅಗರ್ವಾಲ್. ಮಯಾಂಕ್ ಅಗರ್ವಾಲ್ ನಾನು ಬ್ಯಾಡ ಹಾಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಅವರು ಟೀಮ್ ಮ್ಯಾನೇಜ್ಮೆಂಟ್ ಅವ್ರು ಹಾಕೊಂಡ್ರು. ಸೂಪರ್ ಆಗಿ ಆಡಿದ್ದು. 46 ಬಾಲಿಗೆ 83 ರನ್ ಚಚ್ಚಿದ್ರು. ಬಾರಿ ಅಂದರೆ ಎಂತ ಹೇಳೋದು, ಐ ಪ್ಲೀಸಿಂಗ್ ಇನ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಕೆಲವ್ರದ್ದು ಆಟ ನೋಡೋ ವಾವ್ ಅಂತ ಅನ್ನಿಸ್ತಂತಲ್ಲ ಅಂತ ಹೇಳ್ತೇವಲ್ಲ, ಆ ಥರ ಕೆಲವೊಂದು ಆಫ್ ಸೈಡ್ ಅಂದರೆ ಅದು ಕವರ್ ಡ್ರೈವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಅವರ ಸ್ಟೈಲ್ ಇದು ಕವರ್ ಡ್ರೈವ್. ನಮಗೆ ಆ ಟೆಕ್ಸ್ಟ್ ಬುಕ್ ಕವರ್ ಡ್ರೈವ್ ವಿರಾಟ್ ಕೊಹ್ಲಿ ಅವರದ್ದು, ಬಾಬರ್ ಆಜಮ್ ಅವರದ್ದೆಲ್ಲ ನೋಡಿ ಅಭ್ಯಾಸ ಆಗಿದೆಲ್ಲ ಇತ್ತೀಚೆಗೆ, ಆ ಥರದ್ದು ಕವರ್ ಡ್ರೈವ್ ಅಲ್ಲ. ಬಟ್ ಭಾರಿ ಚಂದ, ಕೆಲವೊಂದು ಶಾರ್ಟ್ಸ್ ಗ್ರೌಂಡ್ ಶಾರ್ಟ್ಸ್ ಅಂತೂ ಭಾರಿ ಚಂದ ಇತ್ತು. ಮತ್ತು ಸ್ಪಿನ್ನರ್ಸಿಗೆ ಅವರು ಮುಂದೆ ಬಂದು ಒಂದು ಸ್ಟ್ರೈಟ್ ಸಿಕ್ಸ್ ಹೊಡಿತಾರೆ, ಅದೆಲ್ಲ ನೋಡಲಿಕ್ಕೆ ಭಾರಿ ಚಂದ ಇತ್ತು. ಅವರಿಬ್ಬರು ಔಟ್ ಆದಮೇಲೆ 16.3 ಓವರ್ಸಿಗೆ 174 ಇದ್ದಾಗ ಇವರು ಔಟ್ ಆದರು. ಯಾರು? ಮಯಾಂಕ್ ಅಗರ್ವಾಲ್. ಅದಾದಮೇಲೆ ಪೂರ್ತಿ ಹಳಿ ತಪ್ಪಿತ್ತು, ಏನು ರನ್ ಬರಲಿಲ್ಲ, ಎಂತ ಇಲ್ಲ. ಹ್ಯಾರಿ ಬ್ರೂಕ್ ಅವರು ದಿನೇಶ್ ಕಾರ್ತಿಕ್ಗೆ ಕಾಂಪಿಟೇಷನ್ ಕೊಡುವ ಥರ ಇದ್ದರು. ಅವರು ಇವತ್ತಂದಾಗೆ ನಿನ್ನೆ ಫಸ್ಟ್ ಬಾಲಿಗೆ ಡಕ್ ಔಟು. ಕ್ಲಾಸನ್ನು ಅವರದು ಅಂಥ ಮಾಸ್ ಆಟ ಬರಲಿಲ್ಲ. 100 ಮೇಲೆ ಸ್ಟ್ರೈಕ್ ರೇಟ್ ಇತ್ತು, ಬಟ್ ಏನು ಒಂದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಮಾರ್ಕ್ರಮ್ ಅವರು ಒದ್ದಾಡಿ 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 ಲಾಸ್ಟ್ ಬಾಲಿಗೆ ಒಂದು ಸಿಕ್ಸ್ ಹೊಡೆದ್ರು, 200 ರನ್ ಆಯಿತು. ಅವರದು ಸೂಪರ್ ಬೌಲಿಂಗ್ ಹಾಕಿದ್ದಂತಂದರೆ ಆಕಾಶ್ ಮಧ್ವಾಲ್ ಅವರು. ಸೂಪರ್, ಎಂತ ಮಾರೆ, ಫಸ್ಟ್ 2 ಓವರನ್ನು ನಾಯಿ ಹೊಡೆದಾಗ ಹೊಡಿಸ್ಕೊಂಡಿದ್ರು, ಅದಾದಮೇಲೆ ಕಮ್ ಬ್ಯಾಕ್ ಮಾಡಿ 4 ವಿಕೆಟ್ ತೆಗೆದದ್ದು ಅಲ್ಟಿಮೇಟ್ ಬೌಲಿಂಗ್. ಯು ನೋ ವಾಟ್, ಅವರು RCBದು ನೆಟ್ ಬೌಲರ್ ಆಗಿದ್ರಂತೆ. ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಯಾಕೆ ಇವರೆಲ್ಲ ಕಾಣೋದಿಲ್ಲ ಅಂತ ನಂಗೆ ಅರ್ಥನೇ ಆಗೋದಿಲ್ಲ. ಎನಿವೇಸ್, ಮುಂಬೈ ಅವರು ಪಿಕ್ ಮಾಡಿದ್ರು ಅವರನ್ನು, ನೋಡಿ ಎಷ್ಟು ಚೆಂದಾಗಿ ಎಷ್ಟು ಚೆಂದ ಬಾಲ್ ಹಾಕ್ತಾ ಇದ್ದಾರೆ ಅಂತ. 201 ರನ್ ಟಾರ್ಗೆಟ್. ಸಿ, ಆ 201 ರನ್ ಟಾರ್ಗೆಟ್ RCB ರನ್ ರೇಟನ್ನು ಸಹ ದಾಟಬೇಕು ಅಂತಂದರೆ ಮುಂಬೈ 11 ಓವರಲ್ಲಿ ಹೊಡಿಬೇಕಿತ್ತಂತೆ, 11.3 ಓವರಲ್ಲಿ ಏನೋ. ಸಿ, ಅದು
ಆಗುದಿಲ್ಲ. ಹನ್ನೊಂದ ಎಂಟೋರ ಹನ್ನೊಂದೋರ ಏನು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದು ಆಗುದಿಲ್ಲ. ಸೊ ಅವ್ರು ಏನು ಮಾಡಿ ಫಸ್ಟಿಗೆ ಟ್ರೈ ಮಾಡಿದ್ರು, ಬಟ್ ಗೊತ್ತಾಯಿತು ಗುರು ವಿನ್ ಆಗುವ, ಎಂಥದೋ ಮಾಡ್ಲಿಕ್ಕೆ ಹೋಗಿ ಇನ್ನೆಂಥದ್ದು ಆಗೋದು ಬೇಡ, ವಿನ್ ಆಗುವ. ಮತ್ತೆ ದೇವರಿಗೆ ಬಿಟ್ಟದ್ದು, ಅವ್ರು ಎಲ್ಲಿಯಾರು ಆರ್ ಸಿ ಬಿ ವಿನ್ ಆದರೆ ಆರ್ ಸಿ ಬಿ ಹೋಗಲಿ, ಆರ್ ಸಿ ಬಿ ಸೋತ್ರೆ ನಾವು ಹೋಗ್ತೇವೆ ಅನ್ನುವಂಥ ಒಂದು ವಾಸ್ತವಕ್ಕೆ ಅವರು ಬಂದರು. ಇದು ವಾಸ್ತವ. ಈಗ ಇಷ್ಟು ಓವರಲ್ಲೆಲ್ಲ ಹೊಡಲಿಕ್ಕೆ ಆಗೋದಿಲ್ಲ, ಟೂ ಮಚ್. ಹಾಗೆ ಹೊಡಲಿಕ್ಕೆ ಹೋಗಿ ಮತ್ತೆ ಮ್ಯಾಚ್ ಸೋಲೋದು ಬೇಡ, ಫಸ್ಟ್ ವಿನ್ ಆಗುವ ಮತ್ತೆ ಬಿಟ್ಟು ದೇವರಿಗೆ ಬಿಟ್ಟದಂತ ಸೂಪರ್ ಆಗಿ ಆಡಿದರು. ಇಶಾನ್ ಕಿಶನ್ ಅವ್ರದ್ದು ಅಂಥ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಮತ್ತು ಏನು ಸೂಪರ್ ಫೀಲ್ಡಿಂಗು ಎಸ್ ಆರ್ ಎಚ್ ಅವರದು, ಅಬ್ಬಬ್ಬಬ್ಬಬ್ಬ ಒಂದು ಇಂಟೆನ್ಸಿಟಿ ಇರಲಿಲ್ಲ, ಎಂಥ ಸೇರಲಿಲ್ಲ. ಅವರು ಇನ್ನೂರು ಟಾರ್ಗೆಟ್ ಇನ್ನೂರೊಂದು ಟಾರ್ಗೆಟ್ ನೋಡಿ ಗೊತ್ತಾಯ್ತಾ ಅಂತ ಮುಂಬೈ ನಮ್ಮನೆ ಹೊಡೆದಾಗ್ತದೆ, ಇದೆಲ್ಲ ಒಂದು ಸ್ಕೋರ ಮುಂಬೈಗೆ, ಅದು ಸಹ ಅವ್ರದ್ದೇ ಹೋಮ್ ಗ್ರೌಂಡಲ್ಲಿ, ಇದೆಲ್ಲ ಒಂದು ಸ್ಕೋರ ಅಂತ ಅವ್ರು ಮೊದಲೇ ಫಿಕ್ಸ್ ಆಗಿದ್ರ ಅಂತ. ಎರಡು ಡ್ರಾಪ್ ಕ್ಯಾಚ್ ರೋಹಿತ್ ಶರ್ಮಾ ಅವ್ರದ್ದು, ಸೇಮ್ ಫೀಲ್ಡರ್ ಬಿಟ್ಟದಂತೆ ಅಂತ ಸಮೀರ್ ಸಿಂಗ್, ನನಗೆ ಹೆಸರು ನೆನಪೋಗಿದೆ. ಎರಡು ಕ್ಯಾಚ್ ಬಿಟ್ಟರು ರೋಹಿತ್ ಶರ್ಮಾ ಅವ್ರದ್ದು, ಒಂದು 20 ಒಳಗಡೆ ಇದ್ದಾಗ, ಇನ್ನೊಂದು 51 ಇದ್ದಾಗ ಅಂತ ಕಾಣ್ತದೆ. ರೋಹಿತ್ ಶರ್ಮಾ ಅವರು ಒಂದು ಚಿಕ್ಕ ಎಂತ ಹೇಳು 30 ball 50 ಆ ಥರದ ಇನ್ನಿಂಗ್ಸ್ ಆಡಿ ಔಟ್ ಆಗಿ ಹೋದರು. ಬಟ್ ಆನ್ ದ ಅದರ್ ಹ್ಯಾಂಡ್ ಈ ಮನುಷ್ಯ ಕ್ಯಾಮರೂನ್ ಗ್ರೀನ್ ಸ್ಟಾರ್ಟ್ ಫಸ್ಟ್ ಬಾಲಿಂದ, ಫಸ್ಟ್ ಬಾಲೇ ಫೋರ್ ಹೊಡೆದಿದ್ದಾರೆ, ಫಸ್ಟ್ ಬಾಲಿಂದ ಶುರು ಆದದ್ದು ಕೊನೆಯ ತನಕ ದಡ 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 ಹೊಡಿತಾ ಹೋದರು. 20 ಬಾಲಿಗೆ 50 ಹೊಡೆದಿದ್ರು, ಮತ್ತು 47 ಬಾಲಿಗೆ 100, ನೆಕ್ಸ್ಟ್ 27 ಬಾಲಲ್ಲಿ ರಿಮೈನಿಂಗ್ 50 ಹೊಡೆದ್ರು. ಸೂಪರ್ ಆಗಿ ಆಡಿದರು. ಕೊನೆಗೆ ಬಂದಂಥ ಸೂರ್ಯಕುಮಾರ್ ಯಾದವ್ ಅವರು ಸಹ ಏನು ಅವ್ರದ್ದು ಒಂದು ಟಿಪಿಕಲ್ ಫಾರ್ಮ್ಯಾಟ್ ಉಂಟಲ್ಲ, ಫಸ್ಟ್ ಬಾಲ್ ಫೋರ್ ಹೊಡಿ, ಮತ್ತು ಒಂದು ಒಂದು ಶಾಟನ್ನು ಕಾಮೆಂಟ್ರಿ ಮಾಡುವವರು ಮತ್ತೆ ಮತ್ತೆ ಪುನಃ ರಿವೈಂಡ್ ಮಾಡಿ ಅದ್ರ ಬಗ್ಗೆ ಮಾತಾಡೋ ಥರ ಒಂದು ಶಾರ್ಟ್ ಹೊಡಿತಾರೆ ಎಲ್ಲ ಇನ್ನಿಂಗ್ಸಲ್ಲಿ. ಈ ಸಹ ಯಾವುದು ಅಂತಂದರೆ ಅದು ನೋಡಲಿಕ್ಕೆ ಎಜ್ ಅಂತ ಅನಿಸ್ತದೆ, ಇದು ಎಜ್ ಆಗಿ ಫೋರ್ ಹೊದ್ದು ಅಂತ. ಮತ್ತು ಸ್ಲೋ ಮೋಷನಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇದು ಎಜ್ಜಲ್ಲು, ಇದು ಇಂಟೆನ್ಷನಲಿ ಹೊಡೆದದ್ದು ಅಂತ. ಅದು ಹೇಗೆ ಹೊಡಿತಾರೆ ದೇವರಿಗೆ ಗೊತ್ತು. ಲಿಟ್ರಲಿ ಅದು ಸ್ಲೈಸ್ ಮಾಡೋದು ಅಂತ ಹೇಳ್ತಾರಲ್ಲ ಅಂತ, ಹೀಗೆ ಸ್ಲೈಸ್ ಮಾಡಿ ಅದು ಹೇಗೆ ಫೋರ್ ಹೊಡೆದ್ರು ದೇವರಿಗೆ ಗೊತ್ತು. ನನಗೆ ನೋಡಿಯೇ ಸೈಕಾಗಿ ಹೋಯ್ತು, ಈ ಮನುಷ್ಯ ಎಂತ ಮಾರೆ ಇದು ಕಂಪ್ಯೂಟರ್ ಗೇಮ್ ಆಡೋದಾ ಅಂತ. ಕ್ರಿಕೆಟ್ ಅಂತ ಕಂಪ್ಯೂಟರ್ ಗೇಮ್ ಥರ ಆಡ್ತಾರೆ, ಬೇರೆ ಲೆವೆಲ್ ಆಡ್ತಾ ಇದ್ದಾರೆ ಮಾರೆ. ಅಂದರೆ ನನಗೆ ಮುಂಬೈ ಎಲ್ಲಿಯಾದರೂ ಕಪ್ ವಿನ್ ಆದರೆ ಸಹ ನನಗೆ ಸರ್ಪ್ರೈಸ್ ಆಗೋದಿಲ್ಲ, ಐ ವೋಂಟ್ ಬಿ ಸರ್ಪ್ರೈಸ್ಡ್. ಸಿ ಎಲ್ ಎಸ್ ಜಿ ಕಪ್ ವಿನ್ ಆಗಲಿಕ್ಕೆ ಆಗೋದಿಲ್ಲ ಅಂಥ ಟೀಮ್ ಏನಲ್ಲ, ಕಪ್ ವಿನ್ ಆಗುವಂಥ ಟೀಮ್ ಅಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಪೂರನ್ ಅವರು ದಡ ದಡ್ ಅಂತ ಹೊಡೆದು ಏನಾದ್ರು ಮಾಡಿದರೆ ಕಪ್ ವಿನ್ ಆಗ್ಬೋದು. ಬಟ್ ಉಳಿದ ಮೂರು ಟೀಮ್ ಉಂಟಲ್ಲ, ಜಿ ಟಿ, ಸಿ ಎಸ್ ಕೆ ಆ್ಯಂಡ್ ಮುಂಬೈ, ದೇ ಆರ್ ವೆರಿ ಸ್ಟ್ರಾಂಗ್. ಎಸ್ಪೆಷಲಿ ಮುಂಬೈದು ಬ್ಯಾಟಿಂಗು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಉಂಟು. ಬಟ್ ಜಿ ಟಿ ಅವ್ರದ್ದು ಬೌಲಿಂಗ್ ಆಗಿರ್ಬೋದು, ಅವ್ರದ್ದು ಬ್ಯಾಟಿಂಗ್ ಆಗಿರ್ಬೋದು, ಇಂಟೆನ್ಸಿಟಿ ಆಗಿರ್ಬೋದು, ಕಾಮ್. ಆ್ಯಂಡ್ ಸಿ ಎಸ್ ಕೆ ಎಲ್ಲರಿಗೆ ಸಹ ಗೊತ್ತುಂಟು, ದೇ ಆರ್ ವೆರಿ ಕಾಮ್. ಹಾರಾಟ ಗೀರಾಟ ಚೀರಾಟ ಎಂತ ಇರೋದಿಲ್ಲ, ಮೇ ಬಿ ಬಿಕಾಸ್ ಆಫ್ ದ ಕ್ಯಾಪ್ಟನ್. ಅವ್ರದ್ದು ಕ್ಯಾಪ್ಟನ್ ಮೈಂಡ್ ಸೆಟ್ ಆಗಿರ್ತದೆ, ಪ್ಲೇಯರ್ಸ್ ಹಾಗೆ ಟ್ರೈನ್ ಆಗ್ತಾರಲ್ಲ. ಸೊ ಈ ಐ ಪಿ ಎಲ್ ಭಯಂಕರ ಟಫ್ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಕೊನೆ ಕೊನೆಗೆ ಈಗ ಫೈನಲ್ ಲಾಸ್ಟ್ ಐ ಪಿ ಎಲ್ ಇದು ಫೈನಲ್ ಭಾರಿ ನೀರಸ ಆಗಿತ್ತು, 139 ಹೊಡೆದದು ರಾಜಸ್ಥಾನ, ಜಿ ಟಿ ಆರಾಮ್ಸ ವಿನ್ ಆದರು. ಈಗ ಪ್ಲೇ ಆಫಿಗೆ ಬಂದಾಗಿದೆ, ಇನ್ನು ಮೇಲೆ ಪ್ಲೇ ಆಫ್ ಎಲ್ಲ ಮ್ಯಾಚಸ್ ಸೂಪರ್ ಆಗಿರಲಿ, ಒಳ್ಳೆ ಎಂಟರ್ಟೈನಿಂಗ್ ಆಗಿರಲಿ, ಯಾವ್ದು ಸಹ ಒನ್ ಸೈಡೆಡ್ ಗೇಮ್ ಆಗೋದು ಬೇಡ, ಜಿದ್ದ ಜಿದ್ದು ಇರಲಿ ಅಂತ ನಾನು ಅಪೇಕ್ಷಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಎಮ್ ಐ ಡಿಸರ್ವ್. ನಾನು ಆರ್ ಸಿ ಬಿ ಫ್ಯಾನಾಗೆ ಲಕ್ಕಲ್ಲಿ ಬಂದರು ಅಂಬಾನಿ ನಮ್ಮದು ಆರ್ ಸಿ ಬಿ ಮ್ಯಾಚಿಗೆ ಹೆಲಿಕಾಪ್ಟರಿಂದ ರೇನ್ ಬರೆಸಿದ್ರು, ಮಳೆ ಆ್ಯಕ್ಚುಲಿ ಅವರೇ ಬರೆಸಿದ್ದು, ಅದೆಲ್ಲ ಅದು ಫಿಕ್ಸು ಬ್ರೋ. ಆರ್ ಸಿ ಬಿ ವಿನ್ ಆದರೆ ಫಿಕ್ಸ್ ಅಲ್ಲ, ಆರ್ ಸಿ ಬಿ ಸೋತ ಕೂಡಲೇ ಫಿಕ್ಸ್ ಅಂತೆ. ನಾವು ಆ ಥರದ್ದು ಫ್ಯಾನ್ ಅಲ್ಲವೇ ಅಲ್ಲ, ನಾನು ಟ್ರೂ ಕ್ರಿಕೆಟ್ ಫ್ಯಾನ್. ಸೂಪರಾಗಿ ಆಡಿದ್ದಾರೆ ಮುಂಬೈ ಅವರು, ವೆಲ್ ಡಿಸರ್ವ್ಡ್, ಕಂಗ್ರ್ಯಾಚುಲೇಷನ್ಸ್. ಸರಿ ಹಾಗಾದರೆ ಬರುವ, ನಮಸ್ಕಾರ.